ತ್ರಿಪದಿ ತ್ರಿಪದಿ ಇದು ಒಂದು ದೇಶೀಯ ಛಂದೋ ಪ್ರಕಾರ ಅನ್ನುವಂಥದ್ದು. ಹೌದಾ? ಇದೊಂದು ದೇಶೀಯ ಛಂದೋ ಪ್ರಕಾರವಾಗಿರುವಂಥದ್ದು. ಜನವಾಣಿ ಮಳೆ, ಕವಿವಾಣಿ ಹೊಳೆ ಅನ್ನುವಂಥ ಮಾತನ್ನು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾರವರ ಮಾತಿನಂತೆ ಕನ್ನಡ ಸಾಹಿತ್ಯಕ್ಕೆ ಜನಪದ ಕವಿಗಳು ನೀಡಿದಂಥ ಅಪೂರ್ವ ಕೊಡುಗೆ. ಹೌದಾ? ಜನಪದ ಸಾಹಿತ್ಯ ಕವಿಗಳು ನೀಡಿರುವಂಥದ್ದು ಈ ತ್ರಿಪದಿ. ಏನೋ ಒಂದು ದೇಶಿ ಚಂದ ರೂಪ ಐತಲ್ಲ, ಇದು ಒಂದು ಬಹಳ ವಿಶಿಷ್ಟವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು. ಜನವಾಣಿ ಮಳೆ, ಕವಿವಾಣಿ ಹೊಳೆ ಅನ್ನುವಂಥ ಮಾತನ್ನು ಬೆಟಗೇರಿ ಕೃಷ್ಣ ಶರ್ಮ ಅವರು ಹೇಳ್ಕೊಳ್ತಾರೆ. ಇವರು ಕೂಡ ಹೆಚ್ಚು ಜನಪದ ಸಾಹಿತ್ಯಕ್ಕೂ ಕೂಡ ಇವರು ತಮ್ಮ ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡಿರುವಂಥದ್ದು. ಅದಕ್ಕೆ ತ್ರಿಪದಿ ಬಗ್ಗೆ ಹೇಳಿರುವಂಥ ಮಾತು, ಜನವಾಣಿ ಮಳೆ, ಕವಿವಾಣಿ ಹೊಳೆ ಅನ್ನುವಂಥ ರೀತಿ ಒಳಗೆ ಅಲ್ಲಿ ಹೇಳ್ಕೊಳ್ತಾರೆ. ಇನ್ನು ಶಿಷ್ಟ ಕವಿಗಳ ಆಧಾರಕ್ಕೂ ಒಳಗಾಗಿರುವ ಈ ಕಾವ್ಯ ಪ್ರಕಾರದ ಮೂಲವನ್ನು ಜನಪದರ ಗರತಿಯ ಹಾಡುಗಳಲ್ಲಿ ಕಾಣಬಹುದಾಗಿದೆ. ಅವನು ಶಿಷ್ಟ ಸಾಹಿತ್ಯ ಅಂದರೆ ಬರವಣಿಗೆ ಸಾಹಿತ್ಯ ಬಂದಿರುವಂಥ ಶಿಷ್ಟ ಬರವಣಿಗೆ, ಏನು ತ್ರಿಪದಿಗಳು ಬರೆದಿರುವಂಥ ಕವಿಗಳಿದ್ದಾರಲ್ಲ ಅದಕ್ಕೂ ಒಳಗಾಗಿರುವಂಥದ್ದು ಒಂದು ಕಾವ್ಯ ಪ್ರಕಾರದ ಮೂಲ ಈ ಜನಪದರ ಗರತಿಯ ಹಾಡುಗಳಲ್ಲಿ ಕಾಣಬಹುದಾಗಿದೆ ಅನ್ನುವಂಥದ್ದು. 7ನೇ ಶತಮಾನದ ಕಪ್ಪೆ ಅರಭಟನ ಬಾದಾಮಿ ಶಾಸನದಲ್ಲಿ ಮೊದಲ ಬಾರಿಗೆ ಇದರ ಲಿಪಿ ರೂಪದ ರಚನೆ ಕಂಡು ಬಂದಿದೆ. ತ್ರಿಪದಿ ಮೊದಲಿಗೆ ಕಂಡು ಬಂದಿರೋದು ಎಲ್ಲಿ ಅಂದರೆ ಈ ಬಾದಾಮಿಯ ಕಪ್ಪೆ ಅರಭಟನ ಶಾಸನ ಇದೆ ಅಲ್ಲ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ ಕಲೆಗೆ ಕಲೆಗೆ ವಿಪರೀತನ್ ಮಾಧವನಿ ತನ್ನ ಪೆರನಲ್ಲ ಅತ್ತೇನೋ ಕಪ್ಪೆ ಅರಭಟನ ಶಾಸನದ ಲೈನ್ಗಳಿದಾವಲ್ಲ ಅದೇ ಈ ಶಾಸನದಲ್ಲಿ ಕಂಡು ಬಂದಿರುವಂಥ ಮೊದಲ ಬಾರಿಗೆ ಇದರ ಲಿಪಿ ರೂಪದ ರಚನೆ ಇಲ್ಲಿ ಕಂಡು ಬಂತು. ನಾಗವರ್ಮನ ಛಂದೋಂಬುದಿಯಲ್ಲಿ ಇದರ ಸ್ವರೂಪ ಲಕ್ಷಣಗಳು ಮೊದಲು ನಿರೂಪಿತವಾಗಿವೆ. ನಾಗವರ್ಮನ ಛಂದೋಂಬುದಿಯೊಳಗೆ ಇದರ ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ಮೊದಲು ಹೇಳಿರುವಂಥ ಕಾವ್ಯ ಛಂದೋಂಬುದಿ. ಅದನ್ನು ಯಾರು ಬರೆದ್ರು ಅಂದರೆ ನಾಗವರ್ಮ ಬರೆದಿರುವಂಥದ್ದು. ಹೆಸರೇ ಸೂಚಿಸುವಂತೆ ಮೂರು ಸಾಲಿನ ತ್ರಿಪದಿಯ ಕಾವ್ಯರೂಪವು ಅಂಶಗಳಿಂದಾದ ಹಾಡುಗಬ್ಬ. ಹೌದಾ? ನಾವು ಕಳೆದ ಆಫ್ಲೈನ್ ಇದ್ದಾಗ ಆ ತರಗತಿಯೊಳಗೆ ನಾನು ಹೇಳಿದ್ದೆ, ನಾನು ಛಂದಸ್ ತ್ರಿಪದಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಹೇಳಿದ್ದೆ ಏನಂದರೆ ಇದು ಮೂರು ಸಾಲಿನಿಂದ ಕೂಡಿರುವಂಥದ್ದು ಕಾವ್ಯ ರೂಪ, ಅಂಶಗಣದಿಂದ ಕೂಡಿರುವಂಥ ಒಂದು ಹಾಡುಗಬ್ಬವಾಗಿತ್ತಿದು. ಅಂಶ ಗಣದಿಂದ ಕೂಡಿರುವಂಥ ಒಂದು ಹಾಡುಗಬ್ಬ ಆಗಿತ್ತು. ಇದು ಒಟ್ಟು 11 ಗಣಗಳನ್ನು ಒಳಗೊಂಡಿರುವಂತೆ ತ್ರಿಪದಿಯಲ್ಲಿ 6 ಮತ್ತು 10ನೆಯ ಗಣಗಳು ಬ್ರಹ್ಮಗಣಗಳಾಗಿರ್ತವೆ. ಹೌದಾ? ಇದು ಅಂಶಗಣದೊಳಗೂ ಇದೆ ಮತ್ತು ಮಾತ್ರಗಣದೊಳಗೂ ಕೂಡ ಇರುವಂಥದ್ದು ಈ ತ್ರಿಪದಿ, ಎರಡನ್ನು ಒಳಗೊಂಡಿರುವಂಥದ್ದು. 6 ಮತ್ತು 10ನೇ ಗಣಗಳು ಇವೇನಾಗಿರ್ತಾವಂದ್ರೆ ಬ್ರಹ್ಮಗಣಗಳಾಗಿರ್ತಾವೆ. ಏನು ಹೌದಾ? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅನ್ನುವಂಥವು ಏನು ಬರ್ತಾವಲ್ಲ ಅಲ್ಲಿ 6 ಮತ್ತು 10ನೇ ಗಣಗಳು ಏನಾಗಿದ್ದಾವೆ ಅಂದರೆ ಬ್ರಹ್ಮಗಣಗಳಾಗಿದ್ದಾವೆ. ಉಳಿದವು ವಿಷ್ಣುಗಣಗಳು ತ್ರಿಪದಿಯ ರೂಪವನ್ನು ಮಾತ್ರಗಣದಲ್ಲಿಯೂ ಕಾಣಬಹುದಾಗಿದೆ. ನಾನು ಹೇಳಿದ್ನಲ್ಲ, ಮಾತ್ರಗಣದೊಳಗೂ ಕೂಡ ಇದನ್ನು ಕಾಣಬಹುದಾಗಿದೆ. ತ್ರಿಪದಿಯನ್ನು ಹಾಡುವಾಗ ಮೊದಲು 2 ಸಾಲುಗಳಲ್ಲಿನ 7 ಗಣಗಳವರೆಗೆ ಹಾಡಿ ಒಂದು ನಿಲುಗಡೆಯನ್ನು ಪಡೆಯಲಾಗುತ್ತದೆ. ಹೌದಾ? ತ್ರಿಪದಿಯನ್ನು ಹಾಡುವಾಗ ಮೊದಲು 2 ಸಾಲುಗಳಲ್ಲಿನ 7 ಗಣಗಳವರೆಗೆ ಹಾಡಿ ಒಂದು ನಿಲುಗಡೆಯನ್ನು, ಒಂದು ಪಾಸ್ ಅಂತ ಹೇಳ್ತೀನಿ ನೋಡು, ಒಂದು ನಿಲುಗಡೆಯನ್ನು ತಗೊಂಡು ಮತ್ತೆ ಮುಂದೆ ಕಂಟಿನ್ಯೂ ಓಸಾಕೆ ಸಾಧ್ಯ ಐತಿ. ನಂತರ 8ನೇ ಗಣದೊಂದಿಗೆ ಅದರ ಹಿಂದಿನ 3 ಗಣಗಳನ್ನು ಸೇರಿಸಿಕೊಂಡು ಪುನರಾವರ್ತನೆಯೊಂದಿಗೆ 3ನೇ ಸಾಲನ್ನು ಹಾಡಲಾಗುತ್ತದೆ. ಅಲ್ಲಿ ಏನಾಗ್ತತಿ, 8ನೆಯ ಗಣದೊಂದಿಗೆ ಅದರ ಹಿಂದಿನ 3 ಗಣಗಳನ್ನು ಸೇರಿಸಿಕೊಂಡು ಪುನರಾವರ್ತನೆಯೊಂದಿಗೆ ಆ 3ನೇ ಸಾಲನ್ನು ಕೂಡ ಹಾಡುವಂಥ ಒಂದು ರೀತಿ ಇದೆ. ಇದು ತ್ರಿಪದಿಯನ್ನು ಹಾಡುವ ರೂಢಿಯ ಕ್ರಮವಾಗಿರುವಂಥದ್ದು. ತ್ರಿಪದಿ ಹಿಂಗೆ ಹಾಡಬೇಕು ಅನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು. ಆಧುನಿಕ ಕಾಲದಲ್ಲಿ ಇಡಿಯಾಗಿ ತ್ರಿಪದಿಯಲ್ಲಿ ರಚಿಸಲಾದಂಥ ಜಯದೇವಿ ತಾಯಿ ಲಿಗಾಡೆಯವರ ಸಿದ್ಧರಾಮ ಪುರಾಣ ಮಹಾಕಾವ್ಯ ಇದೇ ಆದರೂ ಬಿಡಿ ಬಿಡಿಯಾದ ಭಾವನೆಗಳನ್ನು ಹೇಳಲು, ಚಿಕ್ಕ ಚಿಕ್ಕ ಸಂಗತಿಗಳನ್ನು ಕಟ್ಟಿಕೊಡಲು ತ್ರಿಪದಿ ಅನುಕೂಲವಾದಂಥ ಒಂದು ಕಾವ್ಯ ಪ್ರಕಾರ. ಒಂದು ಕಾವ್ಯವನ್ನು ಬರೆದಿರುವಂಥದ್ದು ಯಾರು? ಜಯದೇವಿ ತಾಯಿ ಲಿಗಾಡೆಯವರು ಸಿದ್ಧರಾಮ ಪುರಾಣ ಅನ್ನುವಂಥ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ. ಅದಿದ್ರೂ ಸಹಿತ ಬಿಡಿ ಬಿಡಿಯಾಗಿ ಭಾವನೆಗಳನ್ನು ಹೇಳಲು, ಚಿಕ್ಕ ಚಿಕ್ಕ ಸಂಗತಿಗಳನ್ನು ಕಟ್ಟಿಕೊಳ್ಳಲು ತ್ರಿಪದಿ ಬಹಳ ಅನುಕೂಲ ಆಗಿರುವಂಥದ್ದು. ಇದು ಒಂದು ಅನುಕೂಲಕರವಾಗಿರುವಂಥ ಕಾವ್ಯ ಪ್ರಕಾರ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ಕೊಳ್ತಾರೆ. ಈ ಅನುಕೂಲವನ್ನು ಸರ್ವಜ್ಞ ಕವಿಯು ಬಹು ಸಮರ್ಥವಾಗಿ ಬಳಸಿಕೊಂಡಿದ್ದಾನೆ. ಇದನ್ನೇನು ಮಾಡಿದಾನಂದರೆ, ಈ ಅನುಕೂಲಕ್ಕಾಗಿ ಸರ್ವಜ್ಞ
ತ್ರಿಪದಿ ಅಂದ್ರೆ ನಮಗೆ ನೆನಪಾಗೋದು ಯಾರು ಅಂದ್ರೆ ಸರ್ವಜ್ಞ ಅಂತ ಹೇಳ್ತಾರೆ ಅವರು. ಬಹಳ ಚೆನ್ನಾಗಿ ವಿಟಲೈಸ್ ಮಾಡ್ಕೊಂಡಿರುವಂಥದ್ದು ಯಾರು ಅಂದ್ರೆ, ಬಹಳ ಅನುಕೂಲ ಮಾಡ್ಕೊಂಡವನು ಯಾರು ಅಂದ್ರೆ ಸರ್ವಜ್ಞ ಕವಿ. ಬಹಳ ಸಮರ್ಥವಾಗಿ ಬಳಸ್ಕೊಂಡು ತ್ರಿಪದಿಯನ್ನ ರಚನೆ ಮಾಡಿದ ಅಥವಾ ಸಾಧ್ಯತೆಯನ್ನು ಹೆಚ್ಚಿಸಿದ್ದಾನೆ ಅನ್ನುವಂಥದ್ದು. ಕನ್ನಡ ವೃತ್ತಗಳ ಗಾಯತ್ರಿ, ಜನಪದ ಸಾಹಿತ್ಯ ಜಾಹ್ನವಿ, ಕನ್ನಡ ಚಂದೋಗಂಗೆ ಗಂಗೋತ್ರಿ ಎಂಬೆ ವಿಶೇಷಣಗಳಿಂದ ನಿವೇದಿಸಲ್ಪಟ್ಟಿರುವಂತಹ ತ್ರಿಪದಿ ದೇಶೀಯ ಛಂದಸ್ಸಾಗಿದೆ. ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೀತಾರೆ, ಜನಪದ ಸಾಹಿತ್ಯದ ಜಾಹ್ನವಿ ಅಂತ ಕರೀತಾರೆ, ಕನ್ನಡ ಚಂದೋಗಂಗೆಯ ಗಂಗೋತ್ರಿ ಅಂತ ಕೂಡ ಕರೀತಾರೆ. ಈ ರೀತಿ ಇದೊಂದು ದೇಶೀಯ ಛಂದಸ್ಸಾಗಿರುವಂಥದ್ದು. ಮೂರು ಸಾಲುಗಳಲ್ಲಿ ಬಳಕೆಗೊಂಡಿರೋದ್ರಿಂದ ಮೂರು ಸಾಲು ಇರುತ್ತೆ. ತ್ರಿಪದಿ ಅಂದರೆ ಮೂರು ಸಾಲು, ಚೌಪದಿ ಅಂದರೆ ನಾಲ್ಕು ಸಾಲು, ದ್ವಿಪದಿ ಅಂದರೆ ಎರಡು ಸಾಲು, ಹೌದಾ, ಷಟ್ಪದಿ ಅಂದರೆ ಆರು ಸಾಲು, ಈ ರೀತಿ ಬರ್ತಾವಲ್ಲ ಅದು. ಈ ರೀತಿ ಮೂರು ಸಾಲುಗಳಿಂದ ಒಳಗೊಂಡಿರುವಂಥದ್ದು ಇದು. ಇದಕ್ಕೆ ತ್ರಿಪದಿ ಎಂಬ ಹೆಸರು ಬಂದಿದೆ. ತ್ರಿಪದಿಯು ತ್ರಿವಳಿ, ತ್ರಿವದಿ, ತೀವ್ರಡೆ, ಹೌದಾ, ತ್ರಿವುಡೆ ಅಥವಾ ತ್ರಿಪುಡೆ, ತ್ರಿಪದಿಕ ಮುಂತಾದ ಹಲವು ಹೆಸರುಗಳಿಂದ ಇಂದಿನ ರೂಪ ಪಡೆದಿದೆ. ನೀವು ಗಮನಿಸಬೇಕು, ಇದನ್ನು ಟಿಪ್ಪಣಿ ಕೇಳಿದರೆ ಬರಿಬೇಕಾಗ್ತದೆ ಅನ್ನುವಂಥದ್ದನ್ನು. ಹಾಂ, ಇದಕ್ಕೇನದು ಕರಿತಾ ಇದ್ರು ತ್ರಿಪದಿಗೆ, ತ್ರಿವಳಿ, ತ್ರಿವಿಡಿ, ತ್ರಿವುಡೆ, ತ್ರಿಪುಡೆ, ತ್ರಿಪದಿಕ ಎಂಬ ಮುಂತಾದ ಹಲವು ಹೆಸರುಗಳಿಂದ ಏನು ಮಾಡ್ತಿದ್ರು, ಇದನ್ನು ಕರಿತಾ ಇದ್ರು. ಇದು ರೂಪವನ್ನು ಪಡ್ಕೊಂಡಿತ್ತು ಅನ್ನುವಂಥದ್ದು. ನಾಗವರ್ಮನಲ್ಲಿ ತಿವಿಧಿ ಎಂಬ ರೂಪ ದೊರೆತಿದೆ. ನಾಗವರ್ಮ ಏನು ತನ್ನ ಚಂದೋಬುದಿಯೊಳಗೆ ಹೇಳ್ಕೊಳ್ತಾನಲ್ಲ, ಅಲ್ಲಿ ಯಾವ ರೀತಿ ಇದೆ ಅಂದರೆ ಇದು ತಿವಿಧಿ ಎಂಬ ರೂಪ ಪಡೆದಿದೆ. ಅದರೊಂದಿಗೆ ತ್ರಿವಳಿ, ತ್ರಿಪದಿಗಳು ದೊರೆತಿವೆ. ಕವಿರಾಜ ಮಾರ್ಗದಲ್ಲಿ ತ್ರಿಪದಿ ಎಂದು ಬಳಕೆಗೊಂಡಿದೆ. ಕವಿರಾಜ ಮಾರ್ಗ, ಹೌದಾ, ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ತ್ರಿಪದಿ ಎಂಬ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಜಯಕೀರ್ತಿ, ಜಯಕೀರ್ತಿ ಏನು ಬಳಕೆ ಮಾಡಿದಾನೆ ಅನ್ನುವಂಥದ್ದು. ಹಾಂ, ಇಲ್ಲಿ ಜಯಕೀರ್ತಿ ತನ್ನ ಚಂದಾನುಶಾಸನದಲ್ಲಿ ತ್ರಿಪದಿಕ ಎಂಬ ಹೆಸರಿನಲ್ಲಿ ಹೇಳಿ ಬಳಸಿದ್ದಾನೆ ಅನ್ನುವಂಥದ್ದು. ಜಯಕೀರ್ತಿ ಏನು ಮಾಡಿದಾನೆಂದರೆ, ತನ್ನ ಕೃತಿಯಾಗಿರುವಂಥ ಚಂದೋನುಶಾಸನ, ನಾಗವರ್ಮಂದು ಚಂದೋಂಬುದಿ, ಈ ಯಾರ್ದು ಈ ಜಯಕೀರ್ತಿ ಇದೇನಿದೆಯಲ್ಲ, ಚಂದೋನುಶಾಸನದೊಳಗೆ ತ್ರಿಪದಿಕ ಎಂಬ ಹೆಸರಿನಿಂದ ಬಳಕೆ ಮಾಡಿಕೊಂಡಿದ್ದಾನೆ. ನೇಮಿಚಂದ್ರ ತನ್ನ ಲೀಲಾವತಿ ಪ್ರಬಂಧದಲ್ಲಿ ತ್ರಿವಿಡಿ ಎಂದು ಬಳಸಿದ್ದಾನೆ. ನೇಮಿಚಂದ್ರ ತನ್ನ ಲೀಲಾವತಿ ಪ್ರಬಂಧದಲ್ಲಿ ಏನು ಮಾಡಿದಾನಂದರೆ ತ್ರಿವುಡೆ ಅನ್ನುವಂಥ ಪದ ಬಳಕೆ ಮಾಡಿದ್ದಾನೆ. ಸುರಂಗ, ನೇಮಿಚಂದ್ರ, ಸೋಮರಾಜರು, ಒನಕೆವಾಡು ಎಂಬ ಪದ ಪ್ರಯೋಗ ಮಾಡಿರುವಂಥದ್ದು ಇದೆ. ಏನು ಸುರಂಗ, ನೇಮಿಚಂದ್ರ, ಸೋಮರಾಜರು ಏನು ಮಾಡಿದಾರಂದರೆ, ಏನಂತ ಮಾಡ್ಕೊಂಡಿದಾರಂದರೆ ಒನಕೆವಾಡು, ಓವನಿಗೆ ಒನಕೆವಾಡು ಅಂತೇಳಿ ರೂಪಗಳಿದ್ವು ಅವು, ಪ್ರಾಚೀನ ಕಾಲದ ಸಾಹಿತ್ಯ ರೂಪಗಳವು. ಈಗ ಹೆಂಗೆ ಕಾವ್ಯ, ಕತೆ, ಕಾದಂಬರಿ, ವಿಮರ್ಶೆ ಇವು ಇದಾವಲ್ಲ, ಆ ರೀತಿ ಏನಿತ್ತಿದು ಒನಕೆವಾಡು ಅನ್ನುವಂಥ ಪದಪ್ರಯೋಗವನ್ನು ಇಲ್ಲಿ ಮಾಡಿದ್ದಾರೆ. ತ್ರಿಪದಿಯ ಮೂಲ ರೂಪ ಯಾವುದು, ತ್ರಿಪದಿಯ ಮೂಲ ರೂಪ ಏದು ಯಾವುದು ಅನ್ನುವಂಥದ್ದನ್ನು ಹೇಳ್ತಾರೆ. ತ್ರಿಪದಿಯ ಮೂಲ ರೂಪ ಕನ್ನಡ ಮತ್ತು ತಮಿಳಿನಲ್ಲಿ ಒಂದೇ ಮಟ್ಟಿನಲ್ಲಿ ಬಳಕೆಯಾಗಿರುವಂಥದ್ದು. ತ್ರಿಪದಿಯ ಮೂಲ ರೂಪ ಕನ್ನಡ ಮತ್ತು ತಮಿಳಿನಲ್ಲಿ ಒಂದೇ ಮಟ್ಟಿನಲ್ಲಿ ಬಳಕೆಗೊಂಡಿದೆ. ಮೊದಲ ಚರಣದಲ್ಲಿ ನಾಲ್ಕು ವಿಷ್ಣು ಗಣಗಳು, ಎರಡನೇ ಚರಣದಲ್ಲಿ ಮೂರು ಗಣಗಳಿದ್ದು ವಿಷ್ಣು, ಬ್ರಹ್ಮ, ವಿಷ್ಣು ಗಣಗಳನ್ನು ಈ ರೀತಿ ಹೊಂದಿರುವಂಥದ್ದು. ತಮಿಳಿನ ಪುರಾಣ ಕಾವ್ಯ ಕುಳಿಲಿನಲ್ಲಿ ಇದೇ ಮಟ್ಟಿನ ಛಂದಸ್ಸನ್ನು ಒಳಗೊಂಡಿರುವಂಥದ್ದು. ಎರಡು ಚರಣಗಳ ಮಟ್ಟುಗಳನ್ನು ಕನ್ನಡ ಜನಪದ ರಚನೆ ಗೀತೆಯಾಗಿ ಗರ್ತಿ ಹಾಡುಗಳಲ್ಲಿ ಕಾಣಬಹುದು. ಯಾವ ರೀತಿ ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು, ಹೌದಾ, ಎರಡು ಚರಣಗಳ ಮಟ್ಟಗಳನ್ನು ಕನ್ನಡ ಜನಪದ ಗೀತೆಯಾಗಿರುವಂಥ ಈ ಗರತಿ ಹಾಡಿನಲ್ಲಿ ಕಾಣಬಹುದು. ಸಂಜೆ ಹೊಟ್ಟೆಗೆ ಮಾಡಿ ಗಂಜಿ ನೀರಿಗೆ ಹೋದ ಗಂಗಮ್ಮ ತಾಯಿ ಕೊಡ್ತೇನ ಅನ್ನುವಂಥ, ಅಂದರೆ ಅದನ್ನು ಮೂರು ಸಾಲು ಇರುವಂಥದ್ದನ್ನು ಎರಡು ಸಾಲು ಮಾಡಿರುವಂಥದ್ದು ಕೂಡ ಇದೆ ಅನ್ನುವಂಥದ್ದು. ಸಂಜೆ ಹೊಟ್ಟೆಗೆ ಮಾಡಿ ಗಂಜಿ ನೀರಿಗೆ ಹೋದ ಗಂಗಮ್ಮ ತಾಯಿ ಕೊಡ್ತೇನ ಕೊಡನೆತ್ತ ಅನ್ನುವಂಥ ರೀತಿ ಒಳಗೆ ಆ ಎರಡು ಸಾಲುಗಳನ್ನು ಕೂಡ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಎರಡು ಚರಣಗಳ ಹಾಡು ಜಯಕೀರ್ತಿ ತನ್ನ ಚಂದೋನು ಶಾಸನದಲ್ಲಿ ಹೇಳಿದ ಏಳೆಯ ರೂಪವನ್ನು ಹೋಲುತ್ತದೆ. ಅದ ಇದೇನು ಮಾಡ್ತದೆ ಅಂದರೆ, ಜಯಕೀರ್ತಿ ಏನು ತನ್ನ ಚಂದೋನು ಶಾಸನದೊಳಗೆ ಹೇಳ್ಕೊಂಡಿದ್ದಾನಲ್ಲ, ಆ ಹೇಳ್ಕೊಂಡಿರುವಂಥ ತನ್ನ ಕಾವ್ಯದಲ್ಲಿ ಆ ಏಳೆಯ ರೂಪವನ್ನು ಅದು ಹೋಲುತ್ತದೆ ಅನ್ನುವಂಥ ರೀತಿ.
ಇದರಿಂದ ತ್ರಿಪದಿ ಮೊದಲು ಏಳೆಯ ರೂಪದಲ್ಲಿರಬಹುದೆಂಬ ಅನುಮಾನವನ್ನು ಹುಟ್ಟಿಸುತ್ತದೆ. ಇದನ್ನು ನೋಡಿದರೆ ಏನನ್ಸುತ್ತಂದರೆ ತ್ರಿಪದಿ ಮೊದಲು ಏಳೆಯ ರೂಪದಲ್ಲಿರಬಹುದು ಎಂದು ಅನುಮಾನವನ್ನು ಹುಟ್ಟಿಸುವಂಥ ರೀತಿ ಒಳಗೆ ಇದು ಇದೆ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ಕೊಳ್ತಾರೆ. ಕನ್ನಡದಲ್ಲಿ ದೊರೆತ ಅತಿ ಪ್ರಾಚೀನ ತ್ರಿಪದಿ ಏಳನೇ ಶತಮಾನಕ್ಕೆ ಸೇರಿದ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ್ದಾಗಿದೆ. ನಾವು ಮೊದಲೇ ಹೇಳಿದೀವಲ್ಲ, ಆ ಏಳನೇ ಶತಮಾನಕ್ಕೆ ಸೇರಿರುವಂತಹ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಕೂಡ ಇಲ್ಲಿ ಒಂದಾಗಿದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ ಕಲೆಗೆ ಕಲಿಯುಗ ವಿಪರೀತನ್, ಮಾಧವನಿತನ್ ಪೆರನಲ್ಲ. ಸಾಧುಂಗೆ ಸಾಧು ಆಗಿರುವಂಥವನು, ಮಾಧುರ್ಯಂಗೆ ಮಾಧುರ್ಯನಾಗಿರುವಂಥನು, ಬಾದಿಪ ಕಲೆಗೆ, ಹೌದಾ, ಬಾದಿಪ ಕಲೆಗೆ ಕಲಿಯುಗದ ವಿಪರೀತನ್ ಮಾಧವನಿತನ್ ಪೆರನಲ್ಲ. ಈ ರೀತಿ ಆತ ಹೇಳ್ಕೊಳ್ತಾನೆ, ಮಾಧವನು ಪೆರನ ಬೇರೆ ಯಾರೂ ಅಲ್ಲ, ಇದು ಈತನೇ ಮಾಧವನು ಅನ್ನೋದು. ಹೌದಾ, ಒಳ್ಳೇದು ಮಾಡಿದವ್ರು ಒಳ್ಳೇದು ಮಾಡೋದವ್ರು, ಕೆಟ್ಟದ್ದು ಮಾಡೋರು ಕೆಟ್ಟದ್ದನ್ನು ಮಾಡ್ತಾ ಇರುವಂಥ ಒಂದು ಸ್ಥಿತಿಯನ್ನು ಹೊಂದಿರುವಂಥ ವಿಚಾರ ಇಲ್ಲಿ ಹೇಳ್ತತಿ. ಇನ್ನು ಕವಿರಾಜ ಮಾರ್ಗದಲ್ಲಿ ಚಿತ್ತಾನ ಕಾವ್ಯ ಪದ್ಧತಿಯ ಸಂದರ್ಭದಲ್ಲಿ ತ್ರಿಪದಿ ಪ್ರಕಾರ ಕಂಡುಬರುತ್ತದೆ. ಇದನ್ನು ನೋಡಿದರೆ ತ್ರಿಪದಿ ಎಂಟನೇ ಶತಮಾನದ ವೇಳೆಗಾಗಲೇ ಜನಪ್ರಿಯ ಮಟ್ಟ ಆದಂತೆ ತೋರುತ್ತದೆ ಅನ್ನುವಂಥದ್ದು. ಏಳನೇ ಶತಮಾನ ಎಂಟನೇ ಶತಮಾನದ ವೇಳೆಗಾಗಲೇ ಏನಾಗಿತ್ತಿದ್ದು, ತ್ರಿಪದಿ ಜನಪ್ರಿಯತೆ ಮಟ್ಟದಂತೆ ತೋರ್ತಾ ಇತ್ತು. ಇನ್ನು ಅಚ್ಚಗನ್ನಡದ ಮಟ್ಟಗಳಾದಂಥ ಪಿರಿಯಕ್ಕ ಮೂಲ ಷಟ್ಪದಿ ಸಾಂಗತ್ಯಗಳಿಗೆ ತ್ರಿಪದಿಯ ಮೂಲವಾಗಿರುವಂತೆ ಕಾಣುತ್ತದೆ. ಪಿರಿಯಕ್ಕ ಹಿರಿಯಕ್ಕ ಮಧ್ಯಮಕ್ಕ ನಡವನಕ್ಕ ಅಂತೇಳಿ ಬರುತ್ತೆ, ಕಿರಿಯಕ್ಕ ಅಂತೇಳಿ. ಆ ಮೂಲಗಳಿಗೆ, ಆ ರೂಪಗಳಿಗೆ, ಅಚ್ಚಗನ್ನಡದ ಮಟ್ಟಗಳಾಗಿರುವಂಥ ಈ ರೂಪಗಳಿಗೆ ಮೂಲ ಆಗಿರುವಂಥದ್ದು ಇದೆ ಅನ್ನೋದು. ಪಿರಿಯಕ್ಕರ ಮೂಲ ಷಟ್ಪದಿ ಮತ್ತು ಸಾಂಗತ್ಯಕ್ಕೆ ಇದೇನಾಗಿದೆ ಅಂದರೆ ತ್ರಿಪದಿಯ ಮೂಲವಾಗಿರುವಂಥದ್ದು ರೀತಿ ಒಳಗೂ ಕೂಡ ಕಂಡುಬರ್ತದೆ. ಅಲ್ಲಿ ಹೇಳ್ಕೊಳ್ತಾರೆ ಪ್ರಿಯಕ್ಕದ ಲಕ್ಷಣ, ವಿ 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 ಬ್ರರು ಓದ್ತಿದೆ ನೋಡು, ಆ ವಿಷ್ಣುಗಣ, ನಾಲ್ಕು ವಿಷ್ಣು, ಐದು ವಿಷ್ಣುಗಣಗಳು, ಒಂದು ಬ್ರಹ್ಮಗಣ, ನಂತರ ಒಂದು ರುದ್ರಗಣ. ಇನ್ನು ಮೂಲ ಷಟ್ಪದಿ ಒಳಗೆ ನಾಲ್ಕು ಐದು ವಿಷ್ಣುಗಣಗಳು, ಒಂದು ಬ್ರಹ್ಮಗಣ, ಒಂದು ರುದ್ರಗಣ ಕೂಡ ಬರುವಂಥದ್ದಿದೆ. ಇನ್ನು ಕನ್ನಡದಲ್ಲಿ ಪ್ರಾಸ ಕಡ್ಡಾಯವಾಗಲು ಜನಪದ ಸಾಹಿತ್ಯದಲ್ಲಿನ ಸೋಬಾನೆ ಪದಗಳಾಗಿರ್ಬೋದು, ಕೋಲು ಪದಗಳಾಗಿರ್ಬೋದು, ಬೀಸುವ ಪದಗಳಲ್ಲಿನ ಲಾಲಿತ್ಯತೆ ಕಾರಣವಾಗಿರ್ಬೋದು, ಹನ್ನೆರಡನೇ ಶತಮಾನದ ವೇಳೆಗೆ ಅಂಶಗಣವಾಗಿದ್ದಂಥ ತ್ರಿಪದಿ ಏನಾಯಿತು ಅಂದರೆ ಮಾತ್ರಗಣವಾಗಿ ಕೂಡ ಬಳಕೆಗೆ ಬಂತು ಅನ್ನುವಂಥದ್ದು. ಹೌದಾ, ಕನ್ನಡದ ಪ್ರಾಸ ಕಡ್ಡಾಯ, ಕನ್ನಡದಲ್ಲಿ ಪ್ರಾಸ ಕಡ್ಡಾಯವಾಗಲು ಜನಪದ ಸಾಹಿತ್ಯದಲ್ಲಿನ ಸೋಬಾನೆ ಪದಗಳಾಗಿರ್ಬೋದು, ಕೋಲು ಪದಗಳಾಗಿರ್ಬೋದು, ಕೋಲು ಪದಗಳಂದರೆ ಕೋಲಾಟವನ್ನು ಆಡುವಂಥ ಪದಗಳಿದಾವಲ್ಲ ಅವು, ಇನ್ನು ಬೀಸು ಕುಟ್ಟು ಪದಗಳು, ಈ ಲಾಲಿತ್ಯತೆವೇ ಕಾರಣವಾಗಿರಬೇಕು ಅನ್ನುವಂಥದ್ದು. ಹನ್ನೆರಡನೇ ಶತಮಾನದ ವೇಳೆಗೆ ಅಂಶಗಣವಾಗಿದ್ದಂಥ ತ್ರಿಪದಿ ಏನಾಯ್ತು ಅಂತ ಹೇಳ್ತಾರಂದ್ರೆ, ಅಂಶಗಣವಾಗಿರುವಂಥ ತ್ರಿಪದಿ ನಂತರದ ದಿನಗಳಲ್ಲಿ ಮಾತ್ರಗಣವಾಗಿ ಪರಿವರ್ತನೆ ಹೊಂದಿದೆ. ಅಕ್ಕಮಹಾದೇವಿಯ ಯೋಗಾಂಗ ತ್ರಿಪದಿಯಲ್ಲಿ ಮಾತ್ರಗಣ ತ್ರಿಪದಿಯ ಪದ್ಯವನ್ನು ಈ ರೀತಿಯಾಗಿ ನಾವು ನೋಡ್ಬೋದು. ಅಷ್ಟದಳ ಕಮಲದ ಬಟ್ಟಲ ಬಟ್ಟ ಬಯಲೊಳಗೊಂದು ಮುಟ್ಟಬಾರದ ಘನವಿಹುದು ಮನದೊಳಗೆ ದೃಷ್ಟಿ ಇಟ್ಟವನೇ ಕಡುಜಾಣ ಅನ್ನುವಂಥ ತ್ರಿಪದಿಯ ರೂಪ ಇಲ್ಲಿ ಮಾತ್ರಗಣವಾಗಿ ಭಿನ್ನವಾಗಿ ಕಂಡಿರುವಂಥದ್ದನ್ನು, ಇದನ್ನು ಬಳಕೆ ಮಾಡಿರೋದನ್ನು ನಾವು ನೋಡ್ತೀವಿ. ಇಂದಿಗೂ ತ್ರಿಪದಿ ಚಂದೋರೂಪಕದ ಏನು ಕವಿತೆಯನ್ನು ಕವಿಗಳಲ್ಲಿ ರಚಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹಸಗನ್ನಡದಲ್ಲಿಯೂ ಸಹಿತ ಏನಾಗಿದೆ, ಇದನ್ನು ಈ ತ್ರಿಪದಿಯನ್ನು ಮಾತ್ರಗಣದೊಳಗೆ ಬಳಕೆ ಮಾಡಿಕೊಂಡಿರುವಂಥದ್ದು ನಾವು ಕಂಡಿರುವಂಥದ್ದು ಇದೆ. ಇಷ್ಟು ಈ ಚಂದೋರೂಪದ ಯಾವುದು ದೇಸಿ ಛಂದಸ್ಸಾಗಿರುವಂಥ ತ್ರಿಪದಿಯ ಕುರಿತಾಗಿ ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ನಾವಿಲ್ಲಿ ಕಂಡುಕೊಂಡಿವಿ. ಇಷ್ಟು ಈ ತ್ರಿಪದಿ ಮತ್ತು ತ್ರಿಪದಿಯ ರೂಪರೇಷೆಗಳು ಮತ್ತು ಅದು ಹುಟ್ಟು, ಅದು ಕಾವ್ಯಗಳಲ್ಲಿ ಹೇಗೆ ಬಳಕೆ ಆಯಿತು, ಈ ಎಲ್ಲ ವಿಚಾರಗಳನ್ನು ನಾವೇನು ಮಾಡಿದ್ದೀವಿ, ಕಂಡುಕೊಂಡಿವಿ ಅನ್ನುವಂಥದ್ದು. ಇಷ್ಟು ಈ ತ್ರಿಪದಿಯ ಸಂಕ್ಷಿಪ್ತವಾದಂಥ ಪರಿಚಯ.